ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಕೇಳ್ತಾ ಇದ್ರೆ, ಅಲ್ಲಿ ಬರ್ತಾ ಇರುವಂಥ ಭಕ್ತರು ಮಾತನಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ರೆ, ಮಾದರಿಯ ಮತ್ತು ಸ್ಫೂರ್ತಿಯ ಜೀವನ ಯಾವ ರೀತಿಯಾಗಿ ನಡೆಸಿದ್ರಪ್ಪ ಇವರು ಅಂತ ಅನಿಸುತ್ತೆ. ಎಂಥ ಅದ್ಭುತ ವ್ಯಕ್ತಿ ಮತ್ತು ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ಸಿದ್ದೇಶ್ವರ ಶ್ರೀಗಳು. ವಿಚಾರವಾಗಿ ಬದುಕಿ ಅದರ ಜೊತೆನೆ ವಿಚಾರವಾಗಿಯೇ ಉಳ್ಕೊಂಡ್ರು. ಇನ್ನು ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಮಾತಾಡಲಿಕ್ಕೆ ಎಎಸ್ ಪಚ್ಚಾಪುರೆ, ನಿವೃತ್ತ ನ್ಯಾಯಮೂರ್ತಿಗಳು, ಹೈಕೋರ್ಟ್, ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸಿದ್ದೇಶ್ವರ ಶ್ರೀಗಳು ಇಲ್ಲ, ಅವರು ಅಗಲಿದ್ದಾರೆ ಅಂತ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ನಡೆದಾಡುವ ದೇವರು, ಅವರು ಇಡೀ ಸಮಾಜವನ್ನ ಅನಾಥರನ್ನಾಗಿ ಮಾಡೋಗಿದ್ದಾರೆ. ಆ ಭಾವ ಎಲ್ಲರಲ್ಲೂ ಕೂಡ ಇದೆ. ಯಾವ ರೀತಿಯಾಗಿ ನೀವು ನೆನಪಿಸ್ಕೊಳ್ತೀರಾ ಶ್ರೀಗಳನ್ನ ಅಂತ? ಹೌದು, ಅವರು ಅಪ್ಪಾಜಿ ಅವರು, ನಾನು ಸಾಮಾನ್ಯವಾಗಿ ಅವ್ರಿಗೆ ಸಿದ್ದೇಶ್ವರ ಸ್ವಾಮೀಜಿ ಅಂತ ನಂಗೆಲ್ಲ ಅಪ್ಪಾಜಿ ಅಂತ ಹೇಳ್ತೀನಿ. ನಾನು 1993 ಜಿಲ್ಲಾ ನ್ಯಾಯಾಧೀಶನಾಗಿ ಇಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಬಿಜಾಪುರಕ್ಕೆ ಆಯ್ತು. ಬಿಜಾಪುರಕ್ಕೆ ಅಪಾಯಿಂಟ್ಮೆಂಟ್ ಆದ ನಂತರ ಸುಮಾರು 15 ದಿವಸವಾಗೇನೆ ಅವರು ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲಿಂದ ಹೋಗಿ ಅವರ ಆ ಒಂದು ವ್ಯಕ್ತಿತ್ವ, ಅವರ ಆ ಸಾತ್ವಿಕ ವ್ಯಕ್ತಿತ್ವ ಮುಖದೊಳಗೆ ನಮ್ಗೆ ಕಳೆ ಇತ್ತಲ್ಲ, ನನ್ನ ಇಷ್ಟ ಅವ್ರನ್ನ ಆಕರ್ಷಿತು. ಅಲ್ಲಿಂದ ಹಿಡ್ಕೊಂಡು ಸುಮಾರು 30 ವರ್ಷಗಳು ಆಯ್ತು. ಇಲ್ಲಿಂದ 93 ಹಿಡ್ಕೊಂಡು ಇಲ್ಲಿ ತನಕ ನಾನು ರಿಜಿಸ್ಟ್ರಾರ್ ವಿಜಿಲೆನ್ಸ್ ಇದ್ದೆ, ರಿಜಿಸ್ಟ್ರಾರ್ ಜನರಲ್ ಇದ್ದೆ, ರಿಜಿಸ್ಟ್ರ್ ಹೈಕೋರ್ಟ್ ಜಡ್ಜ್ ಆದ್ರೆ ಜೈಲಲಿತ ಪ್ರಕರಣವನ್ನ ಮೊಟ್ಟ ಮೊದಲ ಬಾರಿ ನನಗೆ ಅಲ್ಲಿ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ ನನಗೆ ಕೊಟ್ಟರು. ಆ ಸಂದರ್ಭದೊಳಗೇನೆ ಅಪ್ಪಾಜಿ ಅವರು ನನಗೆ ಅಗ್ನಿ ಆತ್ಮೀಯರಾಗಿ ನನ್ಗೆ ಎಷ್ಟು ಅನ್ನಲ್ಲ, ಅವ್ರ ಶಿಷ್ಯರೊಳಗೆ ಎಷ್ಟೋ ಶಿಷ್ಯರು ಇದಾರಲ್ಲ, ಅವರೊಳಗೆ ಒಬ್ಬ ಶಿಷ್ಯ ಅನ್ನುವಂತ ರೀತಿಯಲ್ಲಿ ನನ್ನನ್ನ ಅವರು ನೋಡ್ತಾ ಇದ್ರು. ಅಂತ ಒಂದು ದೇವರು ಅಂತ ಹೇಳ್ತಾರಲ್ಲ, ನಿಜವಾಗಿ ನಾವು ದೇವ್ರನ್ನ ಕಂಡಿಲ್ಲ, ಆದ್ರೆ ಈ ಭೂಮಿ ಮೇಲೆ ಏನಾದ್ರೂ ದೇವರು ಅನ್ನೋರು ಇದಾರೆ ಅಂತಂದ್ರೆ ಅವರು ನಮ್ಮ ಅಪ್ಪಾಜಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳ್ಬಹುದು. ಪ್ರತಿ ತಿಂಗಳಿಗೆ ಒಮ್ಮೆ ಅವರು ಒಂದು ತಿಂಗಳಿಗೆ ಒಂದೊಂದು ಪ್ರವಚನ ಮಾಡ್ತಿದ್ರು ಒಂದೊಂದು ಸ್ಥಳದೊಳಗೆ. ಆ ಪ್ರತಿಯೊಂದು ಸ್ಥಳಕ್ಕೂ ಸಹಿತ ಒಂದು ದಿವಸ ಆದ್ರೂ ಸಹಿತ ತಪ್ಪದೆ ನಾನು ನ್ಯಾಯಾಧೀಶ ಇದ್ದಾಗೂ ಆಯ್ತು, ಆ ನಂತರನೂ ಆಯ್ತು, ಅವರಿಗೆ ಹೋಗಿ ಭೇಟಿಯಾಗಿ ಒಂದ್ ದಿವಸ ಅಥವಾ 2 ದಿವಸ ಅವ್ರ ಪ್ರವಚನ ಕೇಳ್ಕೊಂಡು ಅವ್ರ ಪುಸ್ತಕಗಳನ್ನ ಯಾವ್ದಾದ್ರು ಬರೆದಿದ್ರೆ ಅವ್ರ ಆಡಿಯೋ ಕ್ಯಾಸೆಟ್ಸ್ ಇದ್ರೆ ತಗೊಂಡ್ ಬಂದು ಪ್ರತಿನಿತ್ಯ ನನ್ನ ಜೀವನದೊಳಗ ಆ ತತ್ವಗಳನ್ನ ಅಳವಡಿಸಿಕೊಳ್ಳಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದೆ. ನಾನು ನನ್ನ ವ್ಯಕ್ತಿತ್ವ ಬದಲಾವಣೆ ಆಗಲಿಕ್ಕೇನೆ ಅವರೇ ಕಾರಣ ಅಂತ ಹೇಳ್ಬಹುದು. ಮೊದಲು ಒಂದ್ ಸ್ವಲ್ಪ ಬಹಳ ಶಾಯಿ ಇರ್ತಿದ್ದೆ, ಹೆಚ್ಚು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಆ ಒಂದು ಶಕ್ತಿಯನ್ನು ತುಂಬಿದವರು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು, ನನ್ನ ಅಪ್ಪಾಜಿ ಅವರು ಅಂತ ಎಂತ ನನ್ನಲ್ಲಿ ಒಂದು ಸ್ವಲ್ಪ ಸಿಟ್ಟು ಇರ್ತಿತ್ತು. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಜಯಲಲಿತಾ ಪ್ರಕರಣ ನಡೆದಾಗ ಅವರು ಒಂದು 4-5 ಮುದತಿಗೆ ಬರಲಿಲ್ಲ, ಯಾರು ಜಯಲಲಿತಾ ಅವ್ರು ಬರಲಿಲ್ಲ. ಆ ಕಾರಣ ನಾನು ಆ ವಕೀಲರಿಗೆ ಒಂದ್ ಸ್ವಲ್ಪ ಸಿಟ್ಟಿಗೆ ಬಂದೆ ಓಪನ್ ಕೋರ್ಟ್ ಒಳಗೆ. ಇದೇನ್ರಿ ಇದು, ಅವ್ರ ಮುಖ್ಯಮಂತ್ರಿಗಳಾದ್ರೆ ಏನಾಯ್ತು, ಕೋರ್ಟಿಗೆ ಬರ್ಬೇಕಲ್ಲ ಅಂತ ತಿಳ್ಕೊಂಡು ಸಿಟ್ಟಿಗೆ ಬಂದೆ. ನಾನು ಸಿಟ್ಟಿಗೆ ಬಂದಾಗ ಮರುದಿನ ಪೇಪರ್ದೊಳಗೆ ಬಂತು ಏನು, ನ್ಯಾಯಾಧೀಶರು ಸಿಟ್ಟಾಗಿ ದಿ ಜಡ್ಜ್ ಹ್ಯಾಸ್ ಬಿಕಮ್ ಆಂಗ್ರಿ ಅಂತ ತಿಳ್ಕೊಂಡು ನನಗೆ ಇಷ್ಟು ನೋವಾಯ್ತು. ಅಲ್ಲ, ಸಿದ್ದೇಶ್ವರ ಸ್ವಾಮಿಗಳು ಶಿಷ್ಯನಾಗಿ ನನ್ನಲ್ಲೇ ಕ್ರೋಧ ಅನ್ನುವಂತಹ ಒಂದು ವೀಕ್ನೆಸ್ ಇದೆಯಲ್ಲ, ಇದು ಇನ್ನೂ ತನಕ ನನ್ನ ಕಡೆ ಇದೆಯಲ್ಲ ಅಂತ ತಿಳ್ಕೊಂಡು ಆ ನಂತರ ನಾನು ಕ್ರೋಧ ಮಾಡುವುದನ್ನೇ ಬಿಟ್ಟು ಬಿಟ್ಟೆ ಅನ್ನುವಂಥದ್ದೊಂದು ಜೀವಂತ ಉದಾಹರಣೆ ನನಗೆ. ಅಂದ್ರೆ ಆ ಕ್ರೋಧವನ್ನು ಸಹಿತ ಹೊರಗೆ ತೆಗೆದು ನನ್ನ ಒಂದು ಎಷ್ಟು ಪ್ರೀತಿಯಿಂದ, ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು, ಏನೇ ಹೇಳಬೇಕಾದ್ರೂ ಪ್ರೀತಿಯಿಂದ ಮಾಡಬೇಕು ಅನ್ನುವಂತ ಒಂದು ಬುದ್ಧಿಯನ್ನ ನಮ್ಗೆ ಅವರು ನೀಡಿದ್ರು. ಪ್ರತಿ ವರ್ಷ ಪ್ರತಿ ವರ್ಷ ಅವ್ರ ಕಡೆ ಹೋದ್ರೆ ಬ್ಯಾಸಗಿ ಸೂಟಿ ಇತ್ತು ಅಂತಂದ್ರೆ ಸುಮಾರು ಒಂದು 8-10 ದಿವಸ ಕಾಲ ಅವ್ರ ಕಡೆ ಇರ್ತಿದ್ದೆ. ಈ ನಿವೃತ್ತಿ ಆದ ನಂತರ ಸಹಿತ ಸುಮಾರು ಒಂದೂವರೆ ತಿಂಗಳ ಕಾಲ ಬಾಲ್ಗಾಂವದಲ್ಲಿ ಅವರು ಆಶ್ರಮದಾಗಿದ್ರು. ಅದೇ ಬಾಲ್ಗಾಂವದೊಳಗೆ ನಾನು ಆಶ್ರಮದೊಳಗೆ ಅಲ್ಲೇ ಇದ್ದೆ. ಅವರಂದ್ರು, ಏನ್ರಿ ನೀವು ಸಂಸಾರ ಬಿಟ್ಕೊಂಡು ಆರಾಮ್ ಎಷ್ಟಾಗಿ ಎಷ್ಟು ಖುಷಿಲೇ ಇರ್ತಿರಲ್ಲ ಇಲ್ಲ ಅಂತಂದ್ರೆ, ಅಲ್ಲ ರಪ್ಪಾಜಿ ನೀವು ದೇವ್ರಿದ್ದೀರಿ, ನಿಮ್ಮ ಹೊರತಾಗಿ ಮತ್ತೆ ಇನ್ನೇನಿದೆ ಜಗತ್ತಿನೊಳಗೆ, ನಿಮ್ ಕೂಡ ಇರೋದನ್ನೇ ನಮ್ದು ಒಂದು ಸೌಭಾಗ್ಯ ಅಂತ ತಿಳ್ಕೋಬಹುದು. ಸುಮ್ನೆ ನಾನು ಏನೋ ನ್ಯಾಯಾಧೀಶ ಆಗಿ ಬಂದೆ, ಸಣ್ಣವನಿದ್ದಾಗೇನೆ ಒಂದ್ ವೇಳೆ ತಪ್ಪು ಪರಿಚಯ ನನಗೆ ಆಗಿತ್ತು ಅಂತಂದ್ರೆ ಒಬ್ಬ ಶಿಷ್ಯರು ಹೇಳುವರೆ ನಾನು ಇಲ್ಲೇ ಇರ್ತಿದ್ದೆ ನಿಮ್ ಜೊತೆ, ಆದ್ರೂ ಸಂಸಾರ ಜೀವನಕ್ಕೆ ಬಂದೆ ಅನ್ನುವಂತ ಮಾತನ್ನ ಅವರಿಗೆ ವ್ಯಕ್ತಪಡಿಸಿದಾಗ ಅವ್ರಿಗೆ ಎಷ್ಟು ಖುಷಿ ಆಗ್ತಿತ್ತು ಅಪ್ಪಾಜಿ. ಅದು ನನ್ನ ತಂದೆ ತಾಯಿ ಬಂಧು ಬಳಗ ಅಂತಂದ್ರೆ ಎಲ್ಲ ಅವರೇ ಅನ್ನುವಂತ ಒಂದು ಭಾವನೆಯನ್ನ ನನ್ನ ಜೀವನದೊಳಗೆ ನಾನು ನೀವು ಮಾಡ್ಕೊಂಡೆ. ನನ್ನನ್ನು ಎಷ್ಟು ಪರಿವರ್ತನೆ ಮಾಡಿದ್ರು ಅಂತಂದ್ರೆ, ನನಗ ಈ ಸ್ಪಿರಿಚುಯಾಲಿಟಿ ಆಧ್ಯಾತ್ಮದ ಕಡೆ ಎಳೆದು ತಂದವರು, ಆಧ್ಯಾತ್ಮದ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪ ತಿಳಿಸಿದವರು, ಯೋಗ ಮತ್ತು ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಧ್ಯಾನ
ಅದ್ರ ಬಗ್ಗೆ ನನ್ನ ಪ್ರತಿನಿತ್ಯಾನು ಸಹಿತ 93 ಹೇಳ್ಕೊಂಡು ಇಲ್ಲಿವರೆಗೂ ಸಹಿತ ಮುಂಜಾನೆ ಒಂದು ತಾಸು ಧ್ಯಾನ ಮಾಡ್ಕೊಂಡೇನೆ. ಅವ್ರ ನೆನಪಿನೊಳಗೇನೆ ಗುರು ಒತ್ತು ದೇವರು, ದೇವರೇ ಗುರು, ಗುರು ದೇವರು ಅನ್ನುವಂತ ಒಂದು ಭಾವನೆ ಇಟ್ಕೊಂಡು ಬಂದಿದ್ದೇನೆ. ಅಂತ ಪುಣ್ಯಾತ್ಮರು ನಮ್ಮನ್ನ ಅಗಲಿದ್ದಾರೆ. ನಿಜವಾಗಿಯೂ ಸಹಿತ ನಮ್ಗೆ ಹೇಗಾಗಿದೆ ಅಂತಂದ್ರೆ, ಅವ್ರು ಅಗಲಿದಾರು ಇಲ್ಲೂ ಅಗಲಿಲ್ಲ ಇನ್ನೂ ಅಗಲಿಲ್ಲ ಅನ್ನುವಷ್ಟು ಮಟ್ಟಿಗೆ ಅವರು ಅವ್ರ ಜ್ಞಾನದ ಬೆಳಕು ಎಲ್ಲಾ ಕಡೆ ತುಂಬಿದೆ. ಆದ್ರೂ ಸಹಿತ ಭೌತಿಕವಾಗಿ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ನಿಜಕ್ಕೂ ಭಯಂಕರ ಬಹಳ ಬಹಳ ನೋವಾಗುತ್ತೆ ನಮ್ಗೆ. ಏನ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಆ ದೇವರ ಇಚ್ಛೆಗೆ ನಮಗೂ ಏನ್ ಮಾಡ್ಲಿಕ್ಕೆ ಅಲ್ಲ. ಅದೇನು ಅದು ವೈಕುಂಠ ಏಕಾದಶಿ ದಿವಸ ಅಂದ್ರೆ ನೋಡಿ, ಅವರು ನಮ್ಮನ್ನ ದೇಹ ಬಿಟ್ಟದ್ದು ವೈಕುಂಠ ಏಕಾದಶಿ ದಿವಸ ಅಂದ್ರೆ ವೈಕುಂಠದ ಮಾರ್ಗನೂ ಸಹಿತ ಅವರಿಗೆ ನೇರವಾಗಿ ಓಪನ್ ಆಗಿದೆ ಅನ್ನುವಂತಹ ಒಂದು ದೇವರೇನೆ ಅವರು ಈ ಭೂಮಿಗೆ ಬಂದಿದ್ರು. ಆ ದೇವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ಆದ್ರೂ ಸಹಿತ ನಮ್ಮ ಹೃದಯದೊಳಗೆ ಎಂದೂ ಅವರು ಶಾಶ್ವತವಾಗಿ ಇರ್ತಾರೆ. ನಾವು ಜೀವಂತ ಆಗಿರುವವರೆಗೂ ಅವರು ಇರ್ತಾರೆ ಅನ್ನುವಂತ ಭಾವನೆ ನಂದು. ನಾನು ಕೆಲವರು ಮಾತನಾಡ್ತಿದ್ದನ್ನ ಕೇಳ್ತಾ ಇದ್ದೆ, ಸಾಕು ಜೀವನಕ್ಕೆ ಇಷ್ಟು ಜೀವನ ಅಂದ್ರೆ ಈ ಜೀವಕ್ಕೆ ಇಷ್ಟು ಜೀವನ ಸಾಕು, ಇನ್ ಮುಂದೊಂದು ಏನಾದ್ರೂ ಜನ್ಮ ಅಂತಿದ್ರೆ ಅವಾಗ ನೋಡೋಣ ಅನ್ನುವ ರೀತಿಯಲ್ಲಿ ಆ ಮನಸ್ಥಿತಿಗೆ ಬಂದ್ಬಿಟ್ಟಿದ್ರು ಅನ್ನುವಂಥದ್ದನ್ನ ಕೇಳ್ತಾ ಇದ್ದೆ. ಹಾಗೆ ಸರ್, ನಿಮ್ ಮಾತುಗಳನ್ನ ಕೇಳುವಂತ ಸಂದರ್ಭದಲ್ಲಿ ಎಷ್ಟು ಪುಣ್ಯವಂತರು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಸಾಧು ಸಂತರು ಅಂತ ಬಂದಂತ ಟೈಮ್ನಲ್ಲಿ ಹೇಳ್ಕೊಳ್ಳಿಕ್ಕೆ ಸಾಧು ಸಂತರು ಸ್ವಾಮೀಜಿಗಳು ಅಂತ ಹೇಳ್ತೀವಿ. ಕಾಮ, ಕ್ರೋಧ, ಮದ, ಮತ್ಸರ, ಈ ಲೋಭ ಇದೆಲ್ಲದ್ರಿಂದ ದೂರ ಇರುವಂತವ್ರನ್ನ ಸ್ವಾಮೀಜಿಗಳು ಅಂತ ಹೇಳ್ತೀವಿ. ಅದಕ್ಕೆ ತದ್ವಿರುದ್ಧವಾಗೇ ಇದ್ದಾರೆ ಆಲ್ಮೋಸ್ಟ್ ಎಲ್ಲಾ ಸ್ವಾಮೀಜಿಗಳು ಕೂಡ. ಮನುಷ್ಯ ಯಾವ ರೀತಿಯಾಗಿ ಇರಬೇಕು, ಸಾಧು ಸಂತರು ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ ಒಂದು ಮೇಲ್ಪಂಕ್ತಿಯನ್ನ ಹಾಕೊಟ್ಟಂತವ್ರು ಸಿದ್ದೇಶ್ವರ ಶ್ರೀಗಳು. ಅಂತದ್ದು ಒಂದು ವ್ಯಕ್ತಿತ್ವರೇ ಅವರು. ನನ್ನ ಜಗತ್ತಿನೊಳಗೆ ಅವರ ಹೊರತಾಗಿ ಅಷ್ಟು ಪರಿಶುದ್ಧ ಆತ್ಮ ಅನ್ನೋದು ಅಥವಾ ಪರಮಾತ್ಮ ಅನ್ನೋದು ಬೇರೆ ಯಾರೂ ಇಲ್ಲ ಅನ್ನುವಂಥದ್ದು ನಿಖರವಾಗಿ ನಾನು ಹೇಳ್ಬೋದು. ಒಂದು ಉದಾಹರಣೆ, ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಾನು ಬೆಂಗಳೂರಿಗೆ ಜಿಲ್ಲಾ ನ್ಯಾಯಾಧೀಶ ಇದ್ದಾಗ, ಆದ್ರೆ ಜೈಲಿಲ್ಲದ ಪ್ರಕರಣ ನಡೆಸು ಹೇಳಿದೊಳಗ ಅವ್ರು ಮನೆಗೆ ಬಂದಿದ್ರು. ಆ ವೇಳೆದೊಳಗ ಅವ್ರು ಬಟ್ಟೆ ಹಾಕೋತಿರಲ್ಲ, ಕೊಡೆ ಬಟ್ಟೆ ಅಂತಂತಾರೆ ಅದಕ್ಕೆ. ಬೆಂಗಳೂರಿನೊಳಗೆ ಹುಡುಗಾಡಿ ಹುಡುಗಾಡಿ ಅವರಿಗೆ ಒಂದು ಲುಂಗಿ ಮತ್ತು ಒಂದು ಶರ್ಟಿನ ಬಟ್ಟೆ ತಗೊಂಡ್ ಬಂದೆ. ಆ ಬಟ್ಟೆ, ಅಪ್ಪಾಜಿ ನಾನು ಇದನ್ನ ನನ್ನ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಸ್ವೀಕಾರ ಮಾಡ್ರಿ ಅಂತಂದೆ. ಬೇಡ ಬೇಡ, ನನಗೆ ಏನು ಬೇಡ, ನನಗೆ ಎರಡು ಬಟ್ಟೆ ಇದಾವೆ, ನನಗೆ ಇದು ಬೇಡ ಅಂತ ಹೇಳಿದ್ರು. ಆ ವೇಳೆದಾಗ ಅವ್ರಿಗೆ ಹೇಳಿದೆ, ನಾನು ಜೀವನದೊಳಗೆ ಎಂದೂ ಭ್ರಷ್ಟಾಚಾರ ಏನು ಎಂದು ಎಲ್ಲೂ ಅನ್ಯಾಯ ಮಾಡಿಲ್ಲ, ಪ್ರಾಮಾಣಿಕವಾಗಿ ದುಡಿದು ಪ್ರಾಮಾಣಿಕತೆಯಿಂದ ನಿಮ್ಗೆ ಕೊಡ್ತಾ ಇದ್ದೀನಿ, ಇಂಥ ಶಿಷ್ಯನ ಒಂದು ಕಾಣಿಕೆಯನ್ನು ನೀವು ಸ್ವೀಕಾರ ಮಾಡ್ತೀರಿ ಅಂತ ನೋಡ್ರಿ ಅಪ್ಪಾಜಿ, ನಿಮಗೆ ಬಿಟ್ಟಿದ್ದೇನೆ, ನಾನು ಇನ್ನು ಹೆಚ್ಚು ಹೇಳೋದಿಲ್ಲ ಅಂತಂದೆ. ಆಯ್ತು ರೀ, ಕೊಟ್ಬಿಡಿ ಕೊಟ್ಬಿಡಿ ಅಂತ ಹೇಳಿ ತಗೊಂಡ್ರು, ಸ್ವೀಕಾರ ಮಾಡಿದ್ರು. ಅದೇ ನನ್ನ ಜೀವನದೊಳಗೆ ಅದನ್ನ ಇನ್ನೂ ಸರ್ಕಾರ ನೆನೆಸುತ್ತೆ. ಎಂತ ವ್ಯಕ್ತಿತ್ವ ಅವ್ರದ್ದು ಅಂದ್ರೆ, ಏನೂ ಬೇಡ ಅನ್ನುವಂತಹದ್ದು ಒಂದು ಭಾವನೆ ಯಾವ ಯಾವ ಸ್ವಾಮಿಗಳಲ್ಲಿ ಇರುತ್ತೆ, ಯಾವ ಸಂತರಲ್ಲಿ ಇರುತ್ತೆ ಹೇಳಿ. ಅಂತ ಒಂದು ವ್ಯಕ್ತಿತ್ವ ಅವ್ರದ್ದು. ನಿಜವಾಗಿ ಅವರು ದೇವರನ್ನೇ ಅಂತ ಹೇಳ್ಬೋದು ಅಷ್ಟೇ. ದೇವರು ಕೊಡ್ತಾನೆ ಹೊರತಾಗಿ ಏನು ತಗೊಳ್ಳೋದಿಲ್ಲ ಅಂತಾರಲ್ಲ. ನಿಮ್ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಸಿದ್ದೇಶ್ವರ ಶ್ರೀಗಳನ್ನ ಹೋಲಿಕೆ ಮಾಡುವಂತ ಮತ್ತೊಬ್ಬ ಮನುಷ್ಯನೇ ಇಲ್ಲ. ಅಂದ್ರೆ ಸಂತರನ್ನು ಬಿಟ್ಬಿಡೋಣ, ಮನುಷ್ಯರೇ ಇಲ್ಲ ಯಾರು ಅನ್ನುವಂತ ರೀತಿಯಲ್ಲಿ ಭಾವನೆಗಳು ಜನರಿಗೆ ಬರ್ತಾ ಇರುವಂತದ್ದು. ತುಂಬಾ ಧನ್ಯವಾದ ಸರ್ ನಮ್ ಜೊತೆ ಮಾತನಾಡಿದಕ್ಕೆ. ಬಾಲಕ ಶುದಗೊಂಡ ಬಿರಾದ